नमस्कार ನನ್ನ ಹೆಸರು ಜೆ ಸಲ್ವರಾಜ್ ನನ್ನ ಕಂಪನಿ ಹೆಸರು MME ಬೋರ್ವೆಲ್ ಇದು ವಿಡಿಯೋ ಬಂದು ಆನ್ಲೈನ್ ವಾಟರ್ ಪಾಯಿಂಟ್ ಅಂತ ಇದು ನಾನು ಅದು ಕಸ್ಟಮರ್ ಇದು ಬಂದು ನಿಮ್ಮ ಸೈಟ್ದು ನೀವೇ ಚೆಕ್ ಮಾಡ್ಕೊಬಹುದು ಆ ತರ ಅವರಿಗೆ ಹೇಳ್ಕೊಟ್ಟಿದ್ದೀವಿ ಇದು ಪಾಸಿಬಲ್ ಇಲ್ಲ ಅಂದರೆ ಅವ್ರ ನಂಬರು ಡಿಸ್ಕ್ರಿಪ್ಷನ್ ಕೆಳಗಡೆ ಕೊಡ್ತೀವಿ ಚೆಕ್ ಮಾಡಿಬಿಟ್ಟು ನೋಡಿ ಅದು ಹೆಂಗೆ ಸಾಧ್ಯ ಅಂದರೆ ಸಾಧ್ಯನೇ ಎಷ್ಟೋ ಪಾಯಿಂಟ್ಗಳು ಈ ಥರ ಮಾಡಿದ್ದೀವಿ ಸಕ್ಸಸ್ ಆಗಿದೆ ನಾರ್ಮಲ್ ಆಗಿ ಬೇರೆಯವರು ಮಾಡಿರೋ ಪಾಯಿಂಟೇ ಚೆಕ್ ಮಾಡೋದು ಇದು ಬಂದು ನಾವೇ ಹೊಸದಾಗ ಪಾಯಿಂಟು ಚೆಕ್ ಮಾಡ್ತೀವಿ ಇದು 5000 ರೂಪಾಯಿ ಚಾರ್ಜ್ ಆಗುತ್ತೆ ಒಂದು ದಿವಸನೂ ಆಗ್ಬೋದು ಎರಡು ದಿವಸನೂ ಆಗ್ಬೋದು ಮೂರು ದಿವಸನೂ ಆಗ್ಬೋದು ಫಸ್ಟ್ ನೀವು ನಮಗೆ ನಿಮ್ಮದು ಮ್ಯಾಪ್ ಕಳಿಸ್ಬೇಕು ಮ್ಯಾಪ್ ಕಳಿಸ್ಬಿಟ್ರೆ ಅದರಲ್ಲಿ ಮಾರ್ಕಿಂಗ್ ಮಾಡಿ ತೋರಿಸ್ತೀವಿ ಆ ಮಾರ್ಕಿಂಗ್ ಜಾಗಕ್ಕೆ ಬಂದು ನೀವು ಇದರ ನೋಡ್ರ ಪ್ರಕಾರ ಟೊಮೊಟೊ ಲೆಮನು ತೆಂಗಿನಕಾಯಿ ಎಲ್ಲ ತಗೊಂಡು ಬರಬೇಕು ತಗೊಂಡು ಬಂದ್ಬಿಟ್ಟು ನಾನು ಹೇಳ್ಕೊಡ್ತೀವಿ ಆ ಟೈಮಿಗೆ ಆ ಬಾಕ್ಸ್ ಹತ್ರ ಹೋಗ್ಬಿಟ್ಟು 10 ಫೀಟ್ ರೇಡಿಯಸ್ ಮಾಡ್ಕೊಂಡು ಬರಬೇಕು ಅದು 10 ಫೀಟ್ ಒಳಗಡೆ ಒಂದು ಟೊಮೊಟೊ ಎರಡು ಟೊಮೊಟೊ ಮೂರು ಟೊಮೊಟೊ 7 ಟೊಮೊಟೊ 9 ಟೊಮೊಟೊ ಮಾತ್ರ ಇಟ್ಕೊಂಡು ಬರಬೇಕು ಆಮೇಲೆ ನೀವು ರೌಂಡ್ ಅಪ್ ಮಾಡಬೇಕು ಅವ್ರು ಮಾಡ್ತಾ ಇದ್ದಾರೆ ಚೆನ್ನಾಗಿ ಕೋಆಪರೇಟ್ ಕೊಟ್ಟಿದ್ದಾರೆ ಅವ್ರಿಗೆ ಬಂದು ಸಮಾಧಾನ ಆಗಿದೆ ಅದು ಇಟ್ಕೊಂಡ್ಬಿಟ್ಟು 1 ಅವರ್ ಅವ್ರು ಯೂಸ್ ಮಾಡ್ಕೊಬೋದು ಬೇರೆ ಪಾಯಿಂಟ್ನ ಅವರು ಫ್ರೀಯಾಗಿ ಚೆಕ್ ಮಾಡ್ಕೊಬೋದು ಅವ್ರ ಸೈಟ್ದು ಅವರೇ ಮಾಡ್ಕೊಬೋದು ಹೆಂಗೆ ಮಾಡೋದು ಅವ್ರಿಗೆ ಹೇಳ್ಕೊಟ್ಟಿದ್ದೀವಿ ಯೂಟ್ಯೂಬಲ್ಲಿ ಮೆನ್ಷನ್ ಮಾಡೋಕ್ಕಾಗಲ್ಲ ಸರಿನಾ ನಿಮಗೂ ಇಂಟ್ರೆಸ್ಟ್ ಇದ್ದರೆ ಈ ಥರ ಮಾಡ್ಕೊಬೋದು ನಿಮ್ಮ ಪಾಯಿಂಟ್ ನೀವೇ ಮಾಡೋಕ್ಕೆ ಶುರು ಮಾಡ್ಬೋದು ತೆಂಗಿನಕಾಯಿ ಒಂದು ಬೇಕಾಗತ್ತೆ ಒಂದು 3 ಕೆಜಿ ಟೊಮೊಟೊ ಬೇಕಾಗತ್ತೆ ಒಂದು 20 ಲೆಮನ್ ಬೇಕಾಗತ್ತೆ ಒಂದು ಕಂಬಿ ರಂಗೋಲಿ ಪೌಡ್ರು ಇದು ಸಿಕ್ಕಿದ್ರು ಒಳ್ಳೆಯದನ್ನೇ ನಾವು ನೋಡಿ ಲೈನ್ಗಳೆಲ್ಲ ಫೈಂಡ್ ಔಟ್ ಮಾಡಿ ಅವ್ರು ಫೈಂಡ್ ಮಾಡಿಲ್ಲ ನಾವೇ ಮಾಡಿಬಿಟ್ಟು ಅವ್ರ ಹತ್ರ ಹೇಳಿ ತಿರ್ಗಿ ಅವರು ಚೆಕ್ ಮಾಡಿದ್ರು ಅವ್ರಿಗೂ ವರ್ಕೌಟ್ ಆಗ್ತಾ ಇದೆ ಹೊಸ ಪಾಯಿಂಟು ಆ ತೆಂಗಿನಕಾಯಿ ಇಟ್ಕೊಂಡ್ಬಿಟ್ಟು ಅವ್ರ ಹಳೆ ಪಾಯಿಂಟ್ನು ಚೆಕ್ ಮಾಡ್ಕೊಬೋದು ಈಗ ನಾನು ಏನು ಹೇಳಿದ್ರು ನಿಮಗೆ ಅರ್ಥ ಆಗಲ್ಲ ಏನು ನೋಡಿದ್ರು ಅಂಡರ್ಸ್ಟ್ಯಾಂಡ್ ಮಾಡೋಕ್ಕಾಗಲ್ಲ ನಿಮ್ಮ ಪಾಯಿಂಟ್ ಒಂದು ಮಾಡಿದ್ರೆ ಮಾತ್ರನೇ ಅಂಡರ್ಸ್ಟ್ಯಾಂಡ್ ಆಗತ್ತೆ ಅದು ಹೆಂಗೆ ಸಾಧ್ಯ 1000 ರುಪೀಸ್ ಖರ್ಚಾಗತ್ತೆ ಸರಿನಾ 1000 ರುಪೀಸ್ ಪೇಮೆಂಟ್ ಮಾಡಿಬಿಟ್ಟು ಸ್ಕ್ರೀನ್ಶಾಟ್ ನನಗೆ ಕಳಿಸಿದ್ರೆ ನಾನು ನಿಮಗೆ ಹೇಳ್ಕೊಡ್ತೀವಿ ಹೆಂಗೆ ಮಾಡ್ಬೋದು ಏನು ಹೆಂಗೆ ಕತೆ ಅಂತ ಅದಂತ ನೀವು ತಿಳ್ಕೊಬೋದು ಸರಿನಾ ಬಟ್ ಇದು ಪರ್ಸೆಂಟೇಜ್ ಎಷ್ಟು ಅಂದರೆ 30-40% ಹೇಳ್ಬೋದು ನಾನು ಸೈಟ್ ಹತ್ರ ಬಂದರೆ ಮಾತ್ರನೇ ನಿಮಗೆ 90% ಫೋನ್ ಮೂಲಕ ಮಾಡಿದ್ರೆ ನಿಮಗೆ 30-40 ಎಷ್ಟು ಇಂಚು ಬರ್ತಾ ಇದೆ ಎಷ್ಟು ಸೋರ್ಸ್ಗಳು ಬರ್ತಾ ಇದೆ ಎಷ್ಟು ಆಳ ಮಾಡಬೇಕು ಅಂತ ಎಲ್ಲ ಡೀಟೇಲ್ಸು ಇದನ್ನೆಲ್ಲ ಹೇಳ್ಬೋದು ಕೇಸಿಂಗ್ ಹೇಳೋಕ್ಕಾಗಲ್ಲ ಡೈರೆಕ್ಟಾಗಿ ಬಂದರೆ ಕೇಸಿಂಗ್ ಎಷ್ಟು ಬರ್ತಂತ ಅಂದಾಸಾಗಿ ಹೇಳ್ಬೋದು ಇದು ಹೆಸರು ಏನು ಫಸ್ಟ್ ಮ್ಯಾಪ್ ಡೌಸಿಂಗ್ ಮಾಡ್ತೀವಿ ಮ್ಯಾಪ್ ಡೌಸಿಂಗ್ ಮಾಡಿಬಿಟ್ಟು ಆನ್ಲೈನ್ ಪಾಯಿಂಟ್ ಮಾಡ್ತೀವಿ ಫೋನ್ ಮೂಲಕನೇ ಇಲ್ಲಿ ನೋಡಿ ಚಿಕ್ಕದ ವಿಡಿಯೋ ನಾನು ಮಾಡ್ತಾ ಇದ್ವಿ ನನ್ನ ಕೈ ನೀರಿರೋ ಬಾಟ್ಲು ತೆಂಗಿನಕಾಯಿನೂ ಮೂಮೆಂಟ್ ಆಗುತ್ತೆ ನೀರಿದ್ರೆ ನೀರು ಇಲ್ಲ ಅಂದ್ರೆ ಆಗಲ್ಲ ದಯವಿಟ್ಟು ವಿಡಿಯೋ ನೋಡೋರು ಸಬ್ಸ್ಕ್ರೈಬ್ ಮಾಡಿ ಬೈ ಚಾನ್ಸ್ ಸಬ್ಸ್ಕ್ರೈಬ್ ಮಾಡಿಬಿಟ್ರೆ ಬೇರೆಯವ್ರಿಗೆ ಶೇರ್ ಮಾಡಿ ಆನ್ಲೈನ್ ಪಾಯಿಂಟು ನೀವು ಆಲ್ರೆಡಿ ಪಾಯಿಂಟ್ ಚೆಕ್ ಮಾಡಿ ಇಟ್ಟಿದ್ರೆ ಅಂಥ ಪಾಯಿಂಟ್ ಚೆಕ್ ಮಾಡಕ್ಕೂ 1000 ರೂಪಾಯಿ ಚಾರ್ಜಸ್ಸು ಬೋರ್ವೆಲ್ ಗಾಡಿ ಬಂದ ಮೇಲೆ ಡ್ರಿಲ್ಲಿಂಗ್ ನಡೀತಾ ಇದೆ ಅವಾಗ ಫರ್ದರ್ ಡೆಪ್ತು ಹೋಗ್ಬೋದಾ ಬೇಡಣ ತಿಳ್ಕೊಳಕ್ಕೂ 1000 ರೂಪಾಯಿ ಚಾರ್ಜಸ್ಸು ಆಮೇಲೆ ಹಳೆ ಬೋರ್ನಲ್ಲಿ ರೀಡ್ರಿಲ್ ಮಾಡಬೇಕಾ ಬೇಡಣ ಅಂತ ತಿಳ್ಕೊಳಕ್ಕೂ 1000 ರೂಪಾಯಿ ಚಾರ್ಜಸ್ಸು
ಇತರ ಮ್ಯಾಪ್ ಡೌಸಿಂಗ್ ಹೊಸೇದಾಗ ಮಾಡಬೇಕಂದ್ರೆ 500 ರೂಪಾಯಿ ಚಾರ್ಜ್ ಆಗುತ್ತೆ ಅದಕ್ಕೆ ನಿಮಗೆ ಸ್ವಲ್ಪ ನಾಲೆಜ್ ಇರಬೇಕು ನಿಮ್ಮ ಕೈನಲ್ಲಿ ತೆಂಗಿನಕಾಯಿ ಮೂವ್ಮೆಂಟ್ ಆಗದ್ರೆ ಮಾತ್ರನೇ ನಾವು ಪಾಯಿಂಟ್ ಚೆಕ್ ಮಾಡಕ್ಕೆ ಆಗುತ್ತೆ ಯಾಕಂತ ಯಾವುದೋ ಒಂದು ಜಾಗ ನಾನು ಇದೆ ಅಂತ ಹೇಳ್ತೀವಿ ಸರಿನಾ ಅದು ಬಗ್ಗೆ ನಿಮಗೆ ಗೊತ್ತಾಗಬೇಕಲ್ಲ ನೆಕ್ಸ್ಟ್ ವಿಡಿಯೋ ಒಂದು ಯಾರೋ ಒಂದು ಕಳಿಸಿದ್ದಾರೆ ಕಾಳಿಮುತ್ತು ಅಂತ ಗಾಡಿ ರನ್ನಿಂಗ್ ನಲ್ಲಿ ಐತೆ ಅಂತ ಅದು ಕಳಿಸಿದ್ದಾರೆ ಅದಕ್ಕೂ ಈಗ ಚೆಕ್ ಮಾಡ್ತೀವಿ ಇದು ಬಂದು ಚಿತ್ತೂರಿನಲ್ಲಿ ಈ ಕಸ್ಟಮರ್ ನಂಬರ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಡ್ತೀವಿ ಸರ್ ಅವರ ಹತ್ರ ಮಾತಾಡಿದ್ರೆ ನಿಮ್ಗೆ ಸ್ವಲ್ಪ ಡೌಟ್ ಕ್ಲಿಯರೆನ್ಸ್ ಆಗುತ್ತೆ ಅವ್ರಿಗೂ ಪಾಪ ಜಾಸ್ತಿ ತೊಂದರೆ ಕೊಡಬೇಡ ಅವ್ರು ಕೇಳ್ಕೊಳ್ಳಿ ನೀವು ಫ್ರೀನಾ ಮಾತಾಡಬಹುದಂತ ಕೇಳ್ಕೊಳ್ಳಿ ಇಲ್ಲಂತ ಅವ್ರ ಫ್ರೀ ಟೈಮ್ ನಲ್ಲಿ ನೀವು ಮಾತಾಡಿ धन्यवाद ಸರಿನಾ ಎಲ್ಲ ಒಳ್ಳೆದಕ್ಕೆ ಎಲ್ಲ ಒಳ್ಳೆದಕ್ಕೆ ಆಗುತ್ತೆ ಎಲ್ಲ ಒಳ್ಳೆದೇ ಮಾಡಿ ಥಿಂಕ್ ಮಾಡೋಣ ಥಿಂಕ್ ಪಾಸಿಟಿವ್ ವೆಲ್ಕಮ್ ಪಾಸಿಟಿವ್ ಓನ್ಲಿ ಆಲ್ ಇಸ್ ವೆಲ್ ಆಲ್ ಇಸ್ ವೆಲ್.